ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಕ್ರಿಯೇಟಿವ್ ಖುಷಿ. ಅಂಡ್ ನಾನ್ ಖುಷಿ. ಅಂಡ್ ಇವತ್ತಿನ ವಿಡಿಯೋ ಏನು ಅಂತ ಹೇಳಿದ್ರೆ, ಒನ್ ಡ್ರೆಸ್ ಫೋರ್ ಸ್ಟೈಲ್. ಅಂದ್ರೆ ಒಂದೇ ಡ್ರೆಸ್ ನ ನಾರ್ಮಲ್ ಆಗಿ ಹಾಕೊಳ್ಳೋ ಬದಲಾಗಿ ಡಿಫ್ರೆಂಟ್ ಆಗಿ ಯಾವ ತರ ಹಾಕೊಳ್ಬಹುದು ಅಂತ ನಾನು ಇವತ್ತಿನ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಡಿಫ್ರೆಂಟ್ ಆಗಿ ಇಲ್ಲಾಂದ್ರೆ ಒಂದೇ ತರ ಸ್ಟೈಲ್ ಮಾಡಿ ಮಾಡಿ ಬೋರ್ ಆಗಿರುತ್ತೆ. ಸೊ ಈಗಿನ ಜನರೇಷನ್ ಟ್ರೆಂಡ್ ತಕ್ಕಂತೆ ನಾವು ಹೇಗೆ ಡ್ರೆಸ್ ಗಳನ್ನ ಹಾಕೊಳ್ಬಹುದು ಅಂತ ನಾನು ನಿಮ್ ಜೊತೆಲ್ಲ ಶೇರ್ ಮಾಡ್ತಿದ್ದೀನಿ. ಡಿಫ್ರೆಂಟ್ ಸ್ಟೈಲ್ ಅಂತ ಹೇಳ್ಬಹುದು, ಇಲ್ಲ ಡಿಫ್ರೆಂಟ್ ಲುಕ್ ಅಂತ ಹೇಳ್ಬಹುದು, ಇಲ್ಲ ಒಂದೇ ರೀತಿ ಹಾಕಿ ಹಾಕಿ ಬೇಜಾರ್ ಆಗಿದ್ರೆ, ಸೊ ಒಂದು ಅನಾರ್ಕಲಿ ಡ್ರೆಸ್ ನ ಎಷ್ಟು ರೀತಿಯಲ್ಲಿ ನಾನು ಹಾಕಿ ತೋರಿಸ್ತೀನಿ ಈಗ ನೀವು ನೋಡಿ. ಅಂಡ್ ನನ್ನ ಫಸ್ಟ್ ಲುಕ್ ಬಂದು ಇದೆ, ನನ್ನ ಟ್ರೆಡಿಷನಲ್ ಲುಕ್. ಆಕ್ಚುಲಿ ಇದು ಸ್ವಲ್ಪ ಬೋರಿಂಗ್ ಲುಕ್, ಯಾಕಂದ್ರೆ ನಾವು ಆಸ್ ಯೂಶುವಲ್ ಆಲ್ವೇಸ್ ನಾವು ಹಿಂಗೆ ರೆಡಿ ಆಗೋದು ಅನಾರ್ಕಲಿಗಳ ಮೇಲೆ. ಸೊ ಇದನ್ ಬಿಟ್ಟು ಡಿಫ್ರೆಂಟ್ ಆಗಿ ಹಿಂಗೆಲ್ಲ ಹಾಕೊಳ್ಬಹುದು ಅಂತ ನಾನು ತೋರಿಸ್ತೀನಿ. ಇದೆಲ್ಲಕ್ಕಿಂತ ಮುಂಚೆ ನನ್ನ ಫಸ್ಟ್ ಲುಕ್ ಈಗ ನಿಮ್ಗೆ ತೋರಿಸ್ತೀನಿ ನೋಡಿ. ಸೊ ಯಸ್ ಗೈಸ್, ನನ್ನ ಹತ್ರ ವೇಸ್ಕೋಟ್ ಯಾವ್ದಿದ್ರು ಪರವಾಗಿಲ್ಲ, ಇಲ್ಲಾಂದ್ರೆ ಈಗ್ಲಂತೂ ನಮ್ಮ ಮಲ್ಲೇಶ್ವರಂ, ಕಮರ್ಷಿಯಲ್ ಸ್ಟ್ರೀಟ್, ಶಿವಾಜಿನಗರ್ ಎಲ್ಲಾ ಕಡೆ ಈ ತರ ಮಲ್ಟಿ ಕಲರ್ ತು ಕೋಟ್ ಬಂದಿದೆ. ಸೊ ಅನಾರ್ಕಲಿನ ಪ್ಲೇನ್ ಆಗಿ ಹಾಕೋ ಬದಲು ಇದು ನಮ್ಮ ಅಲ್ಲ, ಇದು ನನ್ನ ಸೆಕೆಂಡ್ ಸ್ಟೈಲ್ ಬಂದು ಈ ತರ ವೇಸ್ಕೋಟ್ ಹಾಕೊಂಡು ನಿಮ್ಮ ಅನಾರ್ಕಲಿನ ಹಾಕೊಳ್ಬಹುದು. ಸೊ ನೋಡಿ ಹಿಂದೆ ಹೆಂಗ್ ಕಾಣಿಸುತ್ತೆ. ತುಂಬಾ ಡೀಸೆಂಟ್ ಆಗಿರುತ್ತೆ ಅಂಡ್ ಫಿಟ್ಟಿಂಗ್ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಮ್ದು ಫಸ್ಟ್ ಏನ್ ತೋರಿಸಿದಲ್ಲ ಅದು ತುಂಬಾ ರೆಗ್ಯುಲರ್, ಅಂದ್ರೆ ನಾರ್ಮಲ್ ಆಗಿ ಎಲ್ಲಾರು ಯೂಸ್ ಮಾಡುವಂತದ್ದು. ಆದ್ರೆ ಇದು ನೀವ್ ಹಾಕೊಂಡ್ರೆ ನಾರ್ಮಲ್ ಗಿಂತ ಒಂದ್ ಲೆವೆಲ್ ಸ್ವಲ್ಪ ಚೆನ್ನಾಗಿ ಕಾಣಿಸ್ತೀರಾ. ಸೊ ಇದು ನನ್ನ ಸೆಕೆಂಡ್ ಸ್ಟೈಲ್. ಜ್ಯುವೆಲ್ರಿ ಇದನ್ನೇ ಹಾಕೊಳ್ಬಹುದು, ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಾಂದ್ರೆ ನಿಮ್ಗೆ ಬೇರೆ ಬೇಕು ಅಂದ್ರೆ ಬೇರೆ ಕೂಡ ಹಾಕೊಳ್ಬಹುದು. ಸೊ ನಮ್ಮ ಥರ್ಡ್ ಸ್ಟೈಲ್ ಬಂದ್ಬಿಟ್ಟು, ಯಾವ್ದಾದ್ರು ನಿಮ್ಮ ಹತ್ರ ಸ್ವಲ್ಪ ಎಂಬ್ರಾಯ್ಡ್ರಿ ಇರುವಂತ ದುಪ್ಪಟ್ಟ ಇದ್ರೆ ಸೊ ಅದ್ರ ಮೇಲೆ ಕೂಡ ಹಾಕೊಳ್ಬಹುದು. ಜಸ್ಟ್ ದುಪ್ಪಟ್ಟನ ಸುಮ್ನೆ ಒಂದು ಲೇಯರ್ ಹಾಕೊಳ್ಳಿ ಸಾಕು, ಇದು ಕೂಡ ನಿಮ್ಗೆ ಸೆಕೆಂಡ್ ಲೆವೆಲ್ ಲುಕ್ ಕರ್ಕೊಂಡು ಹೋಗುತ್ತೆ, ಚೆನ್ನಾಗಿರುತ್ತೆ. ನಾರ್ಮಲ್ ದುಪ್ಪಟ್ಟ ಪ್ಲೇನ್ ದುಪ್ಪಟ್ಟ ಹಾಕೋ ಬದಲಾಗಿ ಈ ತರ ಸ್ವಲ್ಪ ಕಾಂಟ್ರಾಸ್ಟ್, ಇದಕ್ಕೆ ಸೂಟ್ ಆಗುವಂತ ಕಾಂಟ್ರಾಸ್ಟ್ ಕಲರ್ ಹಾಕೊಳ್ಳಿ. ಅದ್ರ ಜೊತೆಗೆ ಒಂದ್ ಸ್ವಲ್ಪ ಎಂಬ್ರಾಯ್ಡ್ರಿ ಇರುವಂತ ದುಪ್ಪಟ್ಟ ಹಾಕೊಂಡಾಗ ನಿಮ್ಗೆ ಲುಕ್ ಚೆನ್ನಾಗಿ ಕಾಣಿಸುತ್ತೆ, ಅಂದ್ರೆ ಈ ತರ ಇರುತ್ತೆ. ಒಂದು ಲಾಂಗ್ ಗೌನ್ ಮೇಲೆ ದುಪ್ಪಟ್ಟ ಹಾಕಿರೋ ತರ ಅನ್ಸುತ್ತೆ. ಹಿಂಗೆ ಒಂದು ಸೈಡ್ ಪಿನ್ ಮಾಡ್ಬೇಕಂತ ಏನಿಲ್ಲ, ನಿಮ್ಗೆ ಬೇಕಂದ್ರೆ ನೀವು ಫೋಲ್ಡ್ ಮಾಡಿ ಕೂಡ ಹಾಕೊಳ್ಬಹುದು. ಸೊ ಇದು ನನ್ನ ಥರ್ಡ್ ಸ್ಟೈಲ್. ದುಪ್ಪಟ್ಟದಲ್ಲಿ ಹಲವಾರು ಸ್ಟೈಲ್ ಗಳಿದೆ, ಹಿಂಗೆತ್ತಿ ಕೂಡ ಹಾಕೊಳ್ಳಿ, ಪಿನ್ ಇಲ್ಲಾಂದ್ರೂ ಪರವಾಗಿಲ್ಲ, ಸುಮ್ನೆ ಹಿಂಗೆತ್ತಿ ಟಕ್ ಮಾಡಿ. ಹಿಂದ್ಗಡೆದು ಬೇಕು ಅಂತ ಹೇಳಿದ್ರೆ ಎತ್ತಿ ಪಿನ್ ಹಾಕೊಳ್ಳಿ, ಸುಮ್ಮನೆ ಇದರ ಫೋಲ್ಡ್ ಮಾಡ್ಕೊಂಡು ಹಾಕೊಂಡ್ರು ಕೂಡ ಚೆನ್ನಾಗಿ ಕಾಣಿಸುತ್ತೆ. ಸೊ
ದುಪ್ಪಟ್ಟದಲ್ಲಿ ನಾನು ನಿಮ್ಗೆ ಎರಡು ಟಿಪ್ಸ್ ಕೊಟ್ಟಿದ್ದೀನಿ ಅಂಡ್ ಜೊತೆಗೆ ಇದು ನನ್ನ ಥರ್ಡ್ ಸ್ಟೈಲ್. ಸೊ ಈಗ ನಾನು ನನ್ನ ಫೋರ್ತ್ ಸ್ಟೈಲ್ ತೋರಿಸ್ತೀನಿ. ನೀವು ಈ ತರ ಅನಾರ್ಕಲಿ ಮೇಲೆ ಜಾಕೆಟ್ ನ ಸೂಟ್ ಮಾಡಬಹುದು. ನೋಡಿ ಎಷ್ಟು ಚೆನ್ನಾಗಿ ಗಾಗಲ್ಸ್ ಇದ್ರೆ ಅದೊಂದು ಹಾಕೊಳ್ಳಿ, ಇನ್ನೂ ಚೆನ್ನಾಗಿ ಕಾಣ್ತದೆ. ನೆಕ್ಸ್ಟ್ ನಮ್ಮ ಜೊತೆಗೆ ನಮ್ಮ ಹೇರ್ ಸ್ಟೈಲ್ ಕೂಡ ಸ್ವಲ್ಪ ಚೇಂಜ್ ಮಾಡಬೇಕು. ಸೊ ನಮ್ಮ ನೆಕ್ಸ್ಟ್ ಪ್ರಾಡಕ್ಟ್ ನಮ್ಮ ಬೆಲ್. ನಮ್ಮ ಫಿಫ್ತ್ ಸ್ಟೈಲ್ ಬಂದು ನಮ್ಮ ಬೆಲ್ಟ್. ನಿಮ್ಮ ಯಾವ್ದೇ ಬೆಲ್ಟ್, ನಿಮ್ಮ ಜೀನ್ಸ್ ಬೆಲ್ಟ್ ಯಾವ್ದೇ ಇರ್ಲಿ, ಗೋಲ್ಡ್ ಕಲರ್, ಬ್ಲಾಕ್ ಕಲರ್, ಎನಿ ಬೆಲ್ಟ್ ದಟ್ ಓಕೆ, ನೀವು ಈ ತರ ನಿಮ್ಮ ಅನಾರ್ಕಲಿ ಮೇಲೆ ಹಾಕೊಳ್ಬಹುದು. ಯಾವ ತರ ಕಾಣಿಸುತ್ತಂದ್ರೆ ಒಂದು ಲಾಂಗ್ ಗೌನ್ ತರ ನಿಮ್ಗೆ ಫೀಲ್ ಆಗುತ್ತೆ. ಸೊ ನೋಡಿ ಹೇಗೆ, ಸೊ ಬೆಲ್ಟ್ ಹಾಕೋದ್ರಿಂದ ಒಂದು ಅಡ್ವಾಂಟೇಜ್ ಏನಂದ್ರೆ, ನಿಮ್ಗೆ ಅಕಸ್ಮಾತ್ ನಿಮ್ಮ ಅನಾರ್ಕಲಿ ತುಂಬಾ ಲೂಸ್ ಆಗಿತ್ತು ಅಂತ ಫೀಲ್ ಮಾಡ್ತಿದ್ರೆ, ಇಲ್ಲೆಲ್ಲ ಲೂಸ್ ಇದ್ದಪ್ಪ ನಾನು ತಕ್ಕೊಳ್ಸಕ್ ಆಗ್ಲಿಲ್ಲ ಅಂತ ನಿಮ್ಗೆ ಏನಾದ್ರೂ ಫೀಲ್ ಇದ್ರೆ, ಸೊ ಆಗ ನೀವಿದ್ರ ನಿಮ್ಮ ಬೆಲ್ಟ್ ಹಾಕೊಳ್ಳಿ. ಸೊ ಅದ್ರಿಂದ ನಿಮ್ಗೆ ಫಿಟ್ ಕಾಣಿಸಿಲ್ಲ, ತುಂಬಾ ಫಿಲ್ ಆಗಿ ಒಂದು ಲಾಂಗ್ ಫ್ರಾಕ್ ಅಥವಾ ಲಾಂಗ್ ಗೌನ್ ತರ ಕಾಣಿಸುತ್ತೆ. ಯಾರಿಗೂ ಇಮಿಡಿಯೇಟ್ ಆಗಿ ಗೊತ್ತಾಗಲ್ಲ ನೀವು ಬೆಲ್ಟ್ ಹಾಕಿದ್ದೀರಾ ಅಂತ, ಏನೋ ಈ ಫ್ರಾಕ್ ಅಲ್ಲೇ ಬಂದಿರಬಹುದು ಅಂತ ಅವ್ರು ಫೀಲ್ ಮಾಡ್ಕೊಳ್ತಾರೆ. ಆತರ ಒಂದು ಯೂನಿಕ್ ಲುಕ್ ಕೊಡುತ್ತೆ ಬೆಲ್ಟ್ ಹಾಕೋದ್ರಿಂದ. ಸ್ನೇಹಿತರೆ ನೋಡ್ಕೊಂಡ್ ಬಂದ್ರಲ್ಲ ನನ್ನ ಐದು ಡಿಫ್ರೆಂಟ್ ಸ್ಟೈಲ್, ಯಾವ ಯಾವ ತರ ಅನಾರ್ಕಲಿಯಲ್ಲಿ ನಾವು ಡಿಫ್ರೆಂಟ್ ಲುಕ್ ನ ಕ್ರಿಯೇಟ್ ಮಾಡಬಹುದು ಅಂತ. ತುಂಬಾ ಈಸಿ ಅಂಡ್ ತುಂಬಾ ಸುಲಭ, ಯಾಕೆ ಅಂದ್ರೆ ಇದೆಲ್ಲ ನಮ್ಮ ಮನೇಲಿ ಇರುವಂತ ಪ್ರಾಡಕ್ಟ್ ಅಲ್ಲೇ ನಾವು ಮಾಡೋದು. ಜೀನ್ಸ್ ಯೂಸ್ ಮಾಡ್ತೀವಿ ಅಂದ್ರೆ ಕಂಪಲ್ಸರಿ ಬೆಲ್ಟ್ ಇರುತ್ತೆ ಅಂಡ್ ಲೆದರ್ ಜಾಕೆಟ್ ಕಂಪಲ್ಸರಿ ಎಲ್ಲಾರ ಹತ್ರ ಇರುತ್ತೆ. ಅಂಡ್ ಜೊತೆಗೆ ಒಂದು ಎಂಬ್ರಾಯ್ಡ್ರಿ ದುಪ್ಪಟ್ಟ ಇಲ್ಲ ನೆಟ್ಟೆಡ್ ದುಪ್ಪಟ್ಟ ಯಾವ್ದಾದ್ರು ದುಪ್ಪಟ್ಟ, ಗ್ರ್ಯಾಂಡ್ ದುಪ್ಪಟ್ಟ ಇದ್ದೇ ಇರುತ್ತೆ. ಜೊತೆಗೆ ಒಂದು ವೇಸ್ಟ್ ಕೋಟ್, ಬೇರೆ ಯಾವ್ದಾದ್ರು ಡ್ರೆಸ್ ನ ವೇಸ್ಟ್ ಕೋಟ್ ಇದ್ರು ಕೂಡ ಪರವಾಗಿಲ್ಲ. ಇದಿಷ್ಟೇ ಪ್ರಾಡಕ್ಟ್ ಅಲ್ಲಿ ಐ ಥಿಂಗ್ಸ್ ಅಲ್ಲಿ ನಾವು ಡಿಫ್ರೆಂಟ್ ಲುಕ್ ನ ಕ್ರಿಯೇಟ್ ಮಾಡಬಹುದು. ಅಂಡ್ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಇಷ್ಟ ಆಗಿದ್ರೆ ಏನ್ ಮಾಡ್ಬೇಕು ಗೊತ್ತಲ್ಲ, ಒಂದು ಲೈಕ್ ಮಾಡ್ಬೇಕು, ತುಂಬಾ ಜನಕ್ಕೆ ಶೇರ್ ಮಾಡ್ಬೇಕು. ಅಂಡ್ ಇನ್ನು ಯಾರಾದ್ರೂ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ, ಸೊ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಕಾಸ್ ಈ ತರ ನಾನು ಹಲವಾರು ವಿಡಿಯೋಗಳನ್ನ ಮಾಡಿರ್ತೀನಿ, ಸೊ ಅದನ್ನೆಲ್ಲ ನೀವು ನೋಡಬಹುದು. ಅಂಡ್ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಒಂದ್ಸತಿ ಕ್ಲಿಕ್ ಮಾಡಿ ಸಾಕು. ಬೆಲ್ ಐಕಾನ್ ಕ್ಲಿಕ್ ಮಾಡೋದ್ರಿಂದ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುತ್ತೆ, ನೀವು ಆ ಕೂಡಲೇ ನನ್ನ ವಿಡಿಯೋಗಳನ್ನೆಲ್ಲ ನೋಡ್ಬೋದು. ಅಂಡ್ ಇದೆಲ್ಲ ಹೇಳ್ತಾ ನಾನು ನಿಮ್ಮ
ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಸೊ ಅಂಟಿಲ್ ದಟ್ ಬೈ ಗೈಸ್.